ಸರ್, ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ಸರ್, ಕೆಲವೊಂದು ಪ್ರಶ್ನೆಗಳಿದೆ, ಅದರಲ್ಲಿ ಈಗ ಎರಡು ಗ್ರಹಣದ ಬಗ್ಗೆ ಒಂದು ಪ್ರಶ್ನೆ ಇತ್ತು. ಎರಡು ಗ್ರಹಣ ಈಗ ಒಂದು ಸಲ ಬಂದು ಹೋಯ್ತು, ಒಂದು ಚಂದ್ರಗ್ರಹಣ ಒಂದು ಸೂರ್ಯಗ್ರಹಣ ಬಂದು ಹೋಯ್ತು ಒಂದೇ ಮಾಸದಲ್ಲಿ. ಮತ್ತೆ ಈ ವರ್ಷದಲ್ಲಿ ಅದೇನಾದ್ರೂ ಇದೆಯಾ ಅಂತ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ. ಅದು ನೋಡಿ ಹೇಳ್ತೀವಿ ನಾವು, ಪಂಚಾಂಗದಲ್ಲಿ ನೋಡ್ಬಿಟ್ಟು ನಿಮ್ಗೆ ಹೇಳ್ತೀವಿ. ಒಂದ್ ಎರಡು ನಿಮಿಷ ಇರಿ, ಹೇಳ್ಬಿಡ್ತೀನಿ ಯಾವಾಗ ಅಂತ. ಹದಿನೆಂಟು ಸೆಪ್ಟೆಂಬರು 24 ಸೂರ್ಯಗ್ರಹಣ, ಇದು ಚಂದ್ರಗ್ರಹಣ ಇದೆ, ಅದು ವಿಸಿಬಲ್ ಇಲ್ಲ. ಇದು 29 ಮಾರ್ಚ್ 2025 ಸೂರ್ಯಗ್ರಹಣ ಇದೆ, ಅದು ವಿಸಿಬಲ್ ಇಲ್ಲ ಭಾರತ ದೇಶದಲ್ಲಿ. ಯಾವ್ದು ಇಲ್ಲ, ಇದು ಎರಡೇ ಇರೋದು. 29 ಮಾರ್ಚ್ ಒಂದು, ಸೆಪ್ಟೆಂಬರ್ ಅಷ್ಟೇ, ಎರಡು ಗ್ರಹಣ ಅಷ್ಟೇ. ನಾಲ್ಕೇ ಬರೋದು ಜನರಲ್ ಆಗಿ, ಜಾಸ್ತಿ ಬರಕ್ಕಾಗಲ್ಲ. ಇದೆಲ್ಲ ಆಲ್ರೆಡಿ ಇಟ್ ಇಸ್ ಅಸ್ಟ್ರೋನಾಮಿಕಲ್ ಒಂದು ಫೆನೋಮಿನ, ಇದು ಸಿಸ್ಟಮ್ ಆ ಥರ ಇದೆ. ಅದು ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ, ಇಷ್ಟು ಬರಬೇಕು ಇವಾಗ ಬರಬೇಕು ಅಂತ, ಅದು ಆಲ್ರೆಡಿ ಡೆಸ್ಟಿನ್ಡ್. ಅದು ಇಲ್ಲ ನೋಡಿ, ಇವೆಲ್ಲ ಏನಾಗ್ತದೆ ಅಂದ್ರೆ ಈ ತರ ಘಟನೆಗಳಾಗೋದು 60 ವರ್ಷಕ್ಕೆ ಒಂದ್ಸತಿನೋ ಆ ತರ, ಒನ್ಸ್ ಇನ್ ಎ ವೈ ಈ ತರ ಕಾಂಬಿನೇಷನ್ ಬರ್ತದೆ. ಅದಕ್ಕೆ ಕೇಳಿ ಅಷ್ಟೇ. ಮತ್ತೆ ಏನಾದ್ರೂ ಆತರ ಒಂದೇ ಗ್ರಹಣ ಒಂದೇ ತಿಂಗಳಲ್ಲಿ ಒಂದೇ ಮಾಸ? ಇಲ್ಲ 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 ಇಲ್ಲ, ಎರಡು ಗ್ರಹಣ ಬರುತ್ತಾ? ಇಲ್ಲ ಇಲ್ಲ. ಇನ್ನೊಬ್ರು ಪ್ರಶ್ನೆ ಕೇಳಿದ್ದಾರೆ, ಕೃಷ್ಣನ ಬಣ್ಣ ಮತ್ತೆ ಮಹಾವಿಷ್ಣು ಬಣ್ಣ ಫೋಟೋಗಳಲ್ಲಿ ನೀಲಿ ಬಣ್ಣ ತೋರಿಸಿರ್ತಾರೆ, ಒಂದೊಂದ್ರಲ್ಲಿ ಒಂದೊಂದು ಬಣ್ಣ ತೋರಿಸ್ತಾರೆ. ಅಲ್ಲ, ಇದೆಯಲ್ಲ ಮೇಘಶ್ಯಾಮ ಅಂತ. ಓಕೆ, ಸೊ ಅದೇ ಅವರು ಆಕ್ಚುಯಲ್ ಕಲರ್ ಅಂದ್ರೆ ನೀಲಿ ಬಣ್ಣ. ವಿಷ್ಣು ಸಹಸ್ರನಾಮದಲ್ಲಿ ಆ ಡಿಸ್ಕ್ರಿಪ್ಷನ್ ಬರ್ತದೆ ನೋಡಿ, ಎಷ್ಟು ಕ್ಲೀನ್ ಆಗಿ ಹೇಳ್ತಾರೆ ಆ ಶ್ಲೋಕ. ಸ್ಟಾರ್ಟಿಂಗ್ ಇದ್ರೆ ಹೇಳ್ತೇನೆ ನಾನು, ಅದು ಬರ್ತಾ ಇಲ್ಲ ಇವಾಗ ಚಕ್ ಅಂತ. ಅದ್ನಲ್ಲಿ ಮೇಘಶ್ಯಾಮ ಅಂತ ಇದೆ, ಅದೇ ಅವ್ರದ್ದು ಒರಿಜಿನಲ್ ಇದೆ. ಬಟ್ ಆಕ್ಚುಲ್ ಆಗಿ ಶ್ರೀರಾಮ ಬಂದು ದ ಮೋಸ್ಟ್ ಹ್ಯಾಂಡ್ಸಮ್ ಪರ್ಸನ್, ಅದು ಬೇರೆ. ಸೊ ಶ್ರೀಕೃಷ್ಣ ಬಂದು ಆ ತರ ಮೇಘಶ್ಯಾಮ. ಮಹಾವಿಷ್ಣುಗೆ ಅದೆಲ್ಲ ನೋಡಿ, ಅಲ್ಲಿ ಆಕಾರ ಇಲ್ಲ, ಮನುಷ್ಯ ಬಂದು ಆಕಾರ ಕೊಟ್ಟಿರೋದು. ಅಲ್ಲಿ ಎಲ್ಲರೂ ದಿವ್ಯ ಲೋಕದಲ್ಲಿ ಎಲ್ಲರೂ ಜ್ಯೋತಿ ಸ್ವರೂಪ, ಅವ್ರಿಗೆ ಈ ಕಲರ್ ಇದ್ದು ಇದೆಲ್ಲ ಯಾವ್ದು ಇಲ್ವೇ ಇಲ್ಲ, ಯಾವುದೂ ಇಲ್ಲ. ನಾವು ಕೊಟ್ಟಿರೋದು, ನಾವು ಬಣ್ಣ ಬರ್ಸಿರೋದು. ಆರ್ಟಿಸ್ಟ್ ಏನೇನು ಮಾಡ್ತಾನೆ, ಅವನು ಆ ತರ ಭಾವನೆ ಮಾಡ್ಕೊಂಡು ಅವನು ಬರೀತಾನೆ, ಅದನ್ನ ಹಂಗೆ ನಮ್ಗೆ ಸೆಟ್ ಆಗೋಯ್ತು. ಇರೋದೆಲ್ಲ ಜ್ಯೋತಿ ಸ್ವರೂಪ, ಜ್ಯೋತಿ ಸ್ವರೂಪಗಳು ಎಲ್ಲರೂ. ನಾವು ನಮ್ಮ ಇಮ್ಯಾಜಿನೇಷನ್ ಮೇಲೆ ನಾವು ಮಾಡ್ಕೊಳ್ತೀವಿ. ತಿರುವಣ್ಣಾಮಲೈ ಪ್ರದಕ್ಷಿಣ ಬಗ್ಗೆ ಯಾರೋ ಕೇಳಿದ್ರು, ಅಲ್ಲ ನಾವು ಹೇಳಿದೀವಲ್ಲ ನಿಮ್ಗೆ, ಹೇಗೆ ಮಾಡ್ಬೇಕು? ಅಲ್ಲ, ಹೇಗೆ ಮಾಡ್ಬೇಕಂದ್ರೆ ಅಮಾವಾಸ್ಯೆ ಇಲ್ಲ ಪೌರ್ಣಿಮೆ ದಿವಸ ಹೋಗ್ಬೇಕು, ಆಮೇಲೆ ಮಿಕ್ಕಿದ ದಿವಸದಲ್ಲಿ ಒಂದೊಂದ್ ದಿವ್ಸಕ್ಕೆ ಹೋಗಕ್ಕೆ ಒಂದೊಂದ್ ದಿವಸಕ್ಕೆ ಅದು ಫಲ ಇದೆ. ಅದು ಡೀಟೇಲ್ ನನ್ಗೆ ಗೊತ್ತಿಲ್ಲ, ಕೇಳಬೇಕಾದ್ರೆ ಹೇಳ್ತೀನಿ. ಅಲ್ಲಿ ನಮ್ದು ಆಶ್ರಮ ಒಂದಿದೆ, ಅಲ್ಲಿ ನಾವು 3 ತಿಂಗಳಿಗೆ ಒಂದ್ಸತಿ ಹೋಗ್ತೀವಿ. ಅವ್ರಿಗೆ ಬೇಕಾದ್ರೆ ಕೇಳಿ ನಾವು ನೆಕ್ಸ್ಟ್ ಎಪಿಸೋಡ್ನಲ್ಲಿ ಹೇಳ್ಬೋದು. ಸೊ ಪೌರ್ಣಿಮೆ ದಿವಸ ಹೋಗ್ಬಿಟ್ಟು ಸಾಮಾನ್ಯವಾಗಿ ಏನು ಮಾಡ್ತಾರೆ, ಸಾಯಂಕಾಲ ಬೆಂಗಳೂರಿನಿಂದ ಹೋದರೆ ಅಲ್ಲಿ ನಾವು ಅರೌಂಡ್ 7-8 o'clock ಅಲ್ಲಿ ರೀಚ್ ಆಗ್ಬಿಡ್ತೀವಿ. ರೀಚ್ ಆದರೆ ಅಲ್ಲೇ ಸ್ನಾನ ಮಾಡಿಕೊಂಡು ಪ್ರಕರಣ ಇದು ಪ್ರದಕ್ಷಿಣೆಗೆ ಶುರು ಮಾಡ್ತಾರೆ. 14 ಕಿಲೋಮೀಟರ್ ಅದು, ಇಟ್ ಟೇಕ್ಸ್ ನಿಯರ್ಲಿ 7-8 hours. ಯಾಕೆಂದ್ರೆ ಬಿಸಿಲಲ್ಲಿ ಆಗಲ್ಲ, ಕಾಲೆಲ್ಲ ಸುಡ್ತದೆ, ಬರೀ ಕಾಲಲ್ಲಿ ಮಾಡ್ಬೇಕು ನಾವು ಪ್ರದಕ್ಷಿಣೆ. ಅರ್ಥ ಆಯ್ತರ? ಸೊ ಅದಕ್ಕೆ ಆ ತಣ್ಣಗಿರ್ತದೆ. ಅವಾಗ ಮಾಡ್ತಾ ಇರುವಾಗ ನಾವು ಶ್ರದ್ಧೆ ಭಕ್ತಿ ಏಕಾಗ್ರತೆಯಿಂದ ಬರೀ ಪ್ರದಕ್ಷಿಣೆ ಮಾಡಬೇಕು, ಬರೀ ಈಶ್ವರನ ನಾಮ ಸ್ಮರಣೆ ಮಾಡ್ಕೊಂಡು ಮಾಡಬೇಕು. ಕೆಲವರು ಬರ್ತಾರೆ ಅಲ್ಲಿ, ಅದನ್ನ ಬಿಟ್ಬಿಟ್ಟು ಊರ ಕಥೆಗಳು, ಮನೆ ಕಥೆಗಳು ಅದೆಲ್ಲ ಮಾತಾಡ್ಕೊಂಡು ಹೋಗ್ತಾರೆ. ಬಂದ್ರ ಪ್ರದಕ್ಷಿಣೆ ಮಾಡುವಾಗ ಕೈ ಮುಗಿದು ಸಾಷ್ಟವಾಗಿ ನಮಸ್ಕಾರ ಮಾಡಿಕೊಂಡು ಸ್ಟಾರ್ಟಿಂಗ್ ಪಾಯಿಂಟ್ನಿಂದ ಕರ್ಪೂರ ಹಚ್ಬಿಟ್ಟು ಪ್ರದಕ್ಷಿಣೆ ಮಾಡಿಕೊಂಡು ಹೋಗಬೇಕು. ಈಶ್ವರನ ನಾಮ ಓಂ ನಮ ಶಿವಾಯ, ಓಂ ಶಿವಾಯ ನಮ, ಇಲ್ಲ ಅವ್ರಿಗೆ ಏನು ಬರ್ತದೋ ಜಪ ಮಾಡಿಕೊಂಡು ಮನಸ್ಸಿನಲ್ಲಿ ಪ್ರದಕ್ಷಿಣೆ ಮಾಡಿದ್ರೆ ಅದಕ್ಕೆ ಪೂರ್ಣ ಫಲ ಇದೆ. ನಾವು ಹೆಂಗೆ ಮಾಡ್ತೀವೋ ಅದನ್ನ ತಕ್ಕ ಭಗವಂತ ನಿಮಗೆ ಫಲ ಕೊಡ್ತಾನೆ. ನಾವು ನಿಜವಾಗ್ಲೂ ಮಾಡ್ತಾ ಇದ್ರೆ ಈಶ್ವರನೇ ಒಂದು ಸ್ವರೂಪದಲ್ಲಿ ಬಂದು ನಮಗೆ ಅನುಗ್ರಹ ಮಾಡ್ತಾನೆ. ಅಲ್ಲಿ ಬೇಕಾದಷ್ಟು ಋಷಿಗಳಿದ್ದಾರೆ, ಅವಧೂತಗಳಿದ್ದಾರೆ, ಯೋಗಿಗಳಿದ್ದಾರೆ, ಸನ್ಯಾಸಿಗಳಿದ್ದಾರೆ.
ಯಾರದಾದ್ರು ಒಬ್ಬರದ್ದು ದರ್ಶನ ನಮಗೆ ಸಿಗ್ತದೆ ನಮಗೆ. ನಾಗದೋಷ, ಪಿತೃದೋಷ ಮತ್ತೆ ಇದ್ರ ಇನ್ನೊಂದು ದೋಷ ಹೇಳಿ ಸ್ತ್ರೀ ದೋಷ. ನಾಗದೋಷಕ್ಕೆ ಪರಿಹಾರಗಳು ಏನಾದರೂ ನಾವು ಪರ್ಸನಲಿ ಮಾಡ್ಕೋಬಹುದಾ? ಇವ್ರ ಹತ್ರ ಹೋಗದೆ ಮಾಡ್ಕೋಬೇಕಂದ್ರೆ ಒಂದು ಹೇಳ್ತೀವಿ, ಅದು ನಮ್ಗೆ ಹೇಳಿರೋದು ನಮ್ಮ ಕಡೆ ಗುರುಗಳು. ಸುಬ್ರಹ್ಮಣ್ಯ ಸ್ವಾಮಿನೇ ನಾಗರಿಕಗಳ ಅಧಿಪತಿ. ಸೊ ಅವರು ಮಾಡ್ಬೇಕಂದ್ರೆ ಮಂಗಳವಾರ, ಕಿತ್ತಿಗೆ ನಕ್ಷತ್ರ, ಷಷ್ಠಿ ದಿವಸ, ಈ ಮೂರು ದಿವಸದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ನವಿಲುಗೆರೆ ಅದು ಇದು ಒಂದು ತಗೊಂಡು, ಇದು ಫುಲ್ ಬೇಡ ಇಷ್ಟು ಮಾತ್ರ, ತಗೊಂಡು ಕೈನಲ್ಲಿ ಇಟ್ಕೊಂಡು ಪ್ರದಕ್ಷಿಣೆ ಮಾಡಬೇಕು. 21 ಪ್ರದಕ್ಷಿಣೆ ಮಾಡಬೇಕು. ಅದು ಅವ್ರದ್ದು ಮಂತ್ರ ಇದೆ, ಆ ಮಂತ್ರ ಹೇಳಿ 21 ಶ್ರದ್ಧೆ ಭಕ್ತಿಯಿಂದ ಏಕಾಗ್ರತೆಯಿಂದ ಹೃದಯದಿಂದ ಮಾಡಬೇಕು. ಮಾಡ್ಬಿಡು ಒಳಗಡೆ ಹೋಗಿ ಆ ಇನ್ನೋರು ಕೊಟ್ಟು ಇದನ್ನು ಅವ್ರ ಪಾದಕ್ಕೆ ಸಮರ್ಸಿ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡಿಕೊಂಡು, ಅಪ್ಪ ಸುಬ್ರಹ್ಮಣ್ಯ ಗೊತ್ತಿದ್ದೋ ಗೊತ್ತಿಲ್ವೋ ನಮ್ಮ ಪೂರ್ವಿಕರು, ಇಲ್ಲ ನಾವು ಈ ಜನ್ಮದಲ್ಲಿ ಏನಾದರೂ ನಾಗದೋಷ ಮಾಡಿದರೆ ಅದರಿಂದ ನಮಗೆ ಬಿಡುಗಡೆ ಕೊಡು ಅಂತ ಬೇಡ್ಕೊಂಡು, ಈ ಥರ ನಾವು ಬಂದ್ಬಿಟ್ಟು ಒಂದು 21 ಮಂಗಳವಾರ, 21 ಷಷ್ಠಿ, ಇಲ್ಲಾಂದರೆ 21 ಕೃತಿಗೆ ನಕ್ಷತ್ರ ದಿವಸ ಮಾಡಿದ್ರೆ ಆ ಭಗವಂತ ಕರುಣಾಮಯ ಅವನ ಮನಸ್ಸು ಮಾಡಿದ್ರೆ ಈ ನಾಗದೋಷವನ್ನು ತೆಗಿಬಹುದು. ಇನ್ನೊಂದು ಬಂದ್ಬಿಟ್ಟು ಮಾನಸಾದೇವಿ ಕ್ವೀನ್ ಆಫ್ ದ ನಾಗಾಸ್, ನಾಗರಾಜ ಕಿಂಗ್ ಆಫ್ ದ ನಾಗಾಸ್. ಈ ಅರಳಿ ಮರ ಹತ್ರ ನಾಗ ಪ್ರದಕ್ಷಿಣೆ ಮಾಡಿರ್ತಾರೆ, ಅಲ್ಲಿ ಹೋಗ್ಬಿಟ್ಟು ಇದೇ ಥರ 21 ಸತಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ 21 ದಿವಸ, ಇಲ್ಲ ಒಂದು ಮಂಡಳ 42 ದಿವಸ, ಅವ್ರಿಗೆ ಒಂದು ಮಂತ್ರ ಇದೆ ಅದನ್ನು ಹೇಳ್ಕೊಂಡು ಮಾಡಿಬಿಟ್ಟು ಅವ್ರನ್ನ ಬೇಡ್ಕೊಂಡ್ರೆ ಅವರು ನಿಮಗೆ ಇದರಿಂದ ಬಿಡುಗಡೆ ಕೊಡ್ತಾರೆ. ನೆಕ್ಸ್ಟ್ ಪ್ರಶ್ನೆ ಇನ್ನೊಬ್ರು ಕೇಳಿದ್ದಾರೆ, ಭಗವಂತ ನಿಜವಾಗ್ಲೂ ಇದನ್ನ ಇದಕ್ಕೆಂದ್ರೆ ಕೆಲವರು ಅತ್ಯಾಚಾರ, ಅನಾಚಾರ, ಕೊಲೆ, ಮೋಸ, ದರೋಡೆ ಎಲ್ಲ ಮಾಡ್ತಾ ಇದ್ರು, ಚೆನ್ನಾಗೇ ಇದಾರಲ್ಲ, ಅವ್ರಿಗೆ ಯಾಕೆ ಏನು ಆಗ್ತಾ ಇಲ್ವಾ? ಅಲ್ಲ ಇದು ಬಂದು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಈಸಿ ಇಲ್ಲ. ಸ್ಪಿರಿಚುವಲ್ ಮೆಚ್ಯೂರಿಟಿ ಬೇಕು ಇದಕ್ಕೆ, ಸ್ಪಿರಿಚುವಲ್ ಸಾಧನೆ ಮಾಡಿರ್ಬೇಕು ಇದಕ್ಕೆ. ಇನ್ನೊಂದು ಏನಂದ್ರೆ ಅವ್ರವ್ರು ಮಾಡಿದ್ದ ಪೂರ್ವ ಜನ್ಮ ಕರ್ಮಗಳಿದೆಯಲ್ಲ ಎಷ್ಟು, ಅದು ರಿಫ್ಲೆಕ್ಟ್ ಆಗ್ತದೆ ಈ ಜನ್ಮದಲ್ಲಿ, ಅದನ್ ಪ್ರಕಾರ ಅವ್ರಿಗೆ ಒಳ್ಳೇದೋ ಕೆಟ್ಟದೋ ಆಗ್ತಾ ಇರ್ತದೆ. ಇವಾಗ ಒಬ್ರು ಮನೆಯಲ್ಲಿದ್ದಾರೆ, ಅವ್ರು ತುಂಬಾ ಬಡವರಾಗಿರ್ತಾರೆ, ಆಪೋಸಿಟ್ ಮನೆಯಲ್ಲಿ ಅವ್ನ ಬಂಗ್ಲೋ ಇದೆ, 3 ಕಾರ್ ಇದೆ, ಚೆನ್ನಾಗಿದೆ, ಆದ್ರೆ ಅವ್ರು ಅನಾಚಾರ ಮಾಡ್ತಾ ಇದ್ದಾನೆ. ಅವ್ರು ಮಾಡಿದ ಒಳ್ಳೆ ಕರ್ಮ ಅವನು ಇವಾಗ ಅನುಭವಿಸ್ತಾ ಇದ್ದಾನೆ, ಬಟ್ ಅವ್ನು ಇವಾಗ ಏನು ತಪ್ಪು ಮಾಡ್ತಾ ಇದ್ದಾನೆ ಅಧರ್ಮ, ಅದು ಅವನಿಗೆ ಸೇರಿಸ್ತಾ ಹೋಗ್ತದೆ. ಅದು ಇದು ತೀರಿದ್ಮೇಲೆ ಅವನು ಆ ಜನ್ಮದಲ್ಲೇ ಅದನ್ನ ಅನುಭವಿಸ್ತಾನೆ, ಇಲ್ಲ ನೆಕ್ಸ್ಟ್ ಜನ್ಮದಲ್ಲಿ ಅದನ್ನ ಅವನು ಅನುಭವಿಸ್ಲೇಬೇಕು. ಆತರ ಅದು ಸಿಸ್ಟಮ್ ಅದು. ಸೊ ಇವ್ರು ತಿಳ್ಕೋಬಾರ್ದು, ಓ ನಾನು ಹಿಂಗೆ, ನೀನ್ ಏನ್ ಪಾಪ ಮಾಡಿದ್ಯೋ, ನೀನ್ ಹಿಂಗಿದ್ಯಾ, ಅವನ್ ಏನ್ ಪುಣ್ಯ ಮಾಡಿದಾನೆ, ಈಗ ಸಮಯಕ್ಕೆ ಹಂಗಿದ್ದಾನೆ, ಬಟ್ ಅವನ್ ಏನು ಆ ಸಮಯ ಹಂಗಿರುವಾಗ ಅವನು ಒಳ್ಳೇದ್ ಮಾಡ್ಬೇಕು. ದುರ್ಬುದ್ಧಿಯಿಂದ ಅವನು ಕೆಟ್ಟದ್ ಮಾಡಿದ್ರೆ ಅಧರ್ಮಕವಾಗಿ ಅದು ಸೇರ್ಕೊಂಡು ಕರ್ಮ ಅದು ಇರ್ತದೆ. ಅದು ಅದು ಆ ಜನ್ಮದಲ್ಲೇ ಇವನು ಒಳ್ಳೆ ಕರ್ಮ ತೀರಿದ್ಮೇಲೆ ಅದು ಬಂದು ಇವನ್ಗೆ ಎಫೆಕ್ಟ್ ಆಗ್ತದೆ, ಇಲ್ಲ ನೆಕ್ಸ್ಟ್ ಜನ್ಮದಲ್ಲಿ ಅದು ಕ್ಯಾರಿ ಓವರ್ ಆಗ್ತದೆ. ಅದಂತೂ ಖಂಡಿತ ಅವ್ರು ಅನುಭವಿಸ್ಲೇಬೇಕದು. ಸರ್ ಇನ್ನೊಂದು ಪ್ರಶ್ನೆ ಯಾರು ಕೇಳಿದ್ದಾರೆ, ದೇವತೆಗಳ ವಾಹನಗಳನ್ನ ಪೂಜೆ ಮಾಡೋದು ಒಳ್ಳೇದಾ ಕೇಳ್ತಾರೆ. ದೇವತೆಗಳ ವಾಹನ ಅಂತ ಈಗ ಗೂಬೆ ಮನೆಯಲ್ಲಿ ಫೋಟೋ ಇಟ್ಕೊಂಡಿದ್ದೆ, ಅದು ಒಂದು ಲಕ್ಷ್ಮಿ ಮಹಾಲಕ್ಷ್ಮಿ ವಾಹನ, ಕತ್ತೆ ಫೋಟೋ ಇಟ್ಕೊಂಡು, ಕತ್ತೆ ನರಿ ಫೋಟೋ ಇಟ್ಕೊಂಡು, ನರಿ ಫೋಟೋ ನಾನ್ ನೋಡಿಲ್ಲ, ಬಟ್ ಬಸವಣ್ಣಂದ್ ಇದೆ, ಹಂಸ ಇದೆ, ನಮ್ಮ ಮೂಷಿಕಾ ಇದೆ, ಕುದುರೆ ಫೋಟೋ ಇಟ್ಕೊಂಡಿರ್ತಾರೆ, ಕುದುರೆ ಇದೆ, ಈ ನಾಯಿ ಇದೆ, ಇವರೆಲ್ಲ ನೋಡಿ. ಇದೆಲ್ಲ ಒಂದಾನ ಒಂದು ಕಾಲದಲ್ಲಿ ಒಂದು ಕಾರಣ ಅಂತ ಇದು ವಾಹನದಲ್ಲಿ ಬಂದಿದೆ, ಅದಕ್ಕೆಲ್ಲ ಒಂದು ಕತೆ ಇದೆ. ಅದು ಈ ನಮ್ಮ 18 ಪುರಾಣಗಳಿದೆ, ವೇದವ್ಯಾಸ ಮಹರ್ಷಿ ಬರ್ದಿರೋದು, ಅದ್ಮೇಲೆ ಓದಿದ್ರೆ ಆ ಕಾರಣ ಏನಂತ ಗೊತ್ತಾಗ್ತದೆ. ಅದನ್ನ ಹೆಂಗೆ ಪೂಜೆ ಮಾಡಬೇಕು, ಏನಕ್ಕೆ ಪೂಜೆ ಮಾಡ್ಬೇಕಂತ ಅದ್ಮೇಲೆ ಕೊಟ್ಟಿದ್ದಾರೆ ವೇದವ್ಯಾಸ ಮಹರ್ಷಿಗಳು, ಅದನ್ನ ಓದಿ ಅವರು ತಿಳ್ಕೋಬಹುದು ಅದನ್ನ. ಏನಾಗ್ಬಿಟ್ಟಿದೆ ಅಂದ್ರೆ ಮನುಷ್ಯ ಬಂದು ಈ ಕಲಿಯುಗದಲ್ಲಿ ಸಿಕ್ಕಾಪಟ್ಟೆ ಕಲಿ ಪ್ರಭಾವ, ಅಧರ್ಮ ಇವೆಲ್ಲ ಪ್ಲಸ್ ಈ ಹೇಳ್ಕೊಳ್ತಾರಲ್ಲ ಬ್ರಹ್ಮರ್ಷಿಗಳು, ಆಮೇಲೆ ದೊಡ್ಡ ದೊಡ್ಡ ಇವರು ಅಸ್ಟ್ರಾಲಜರ್ಸ್ ಇವರೆಲ್ಲ ಕಮರ್ಷಿಯಲೈಸ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಅದಕ್ಕೆ ಪಾಪ ನಮ್ಮವರು ದೇ ಗೆಟ್ ಕಾಟ್ ಇನ್ ಟು ಇಟ್ ಅಂಡ್ ದೇ ಸ್ಪೆಂಡ್ ಮನಿ, ಒಂದು ಹೋಪ್
ಒಂದು ಬಿಲೀಫ್ ನಿಂದ ಅದನ್ನ ತಗೊಂಡ್ ಬಂದು ಮನೆಯಲ್ಲಿ ಇಟ್ಕೊಳ್ತಾರೆ. ಅಷ್ಟೇ. ಅರ್ಥ ಇದೆ, ಅರ್ಥ ಇಲ್ದಿದ್ ಯಾವ್ದು ಇಲ್ಲ. ಅದ್ರ ಜೊತೆಗೆ ಆಯುಧಗಳನ್ನ ಕೊಟ್ಟಿದ್ದಾರೆ ಕೆಲವೊಂದು ದೇವತೆಗಳಿಗೆ. ಅಲ್ಲ, ಅದು ಬಂದು ಅಸ್ತ್ರಗಳು, ಅದು ಒಂದೊಂದು ಒಂದೊಂದು ಕಾರಣ ಇದೆ. ಇವಾಗ ತ್ರಿಶೂಲ ಬಂದು ದೇವಿ ಈಶ್ವರ, ಶಂಕು ಚಕ್ರ ಬಂದು ಮಹಾವಿಷ್ಣು ಗದ, ಆತರ ಒಂದೊಂದು ಕಾಲು ಬೇರೆ ಕತ್ತಿ, ಆತರ ಒಬ್ಬರೊಬ್ಬರಿಗೆ ಒಂದೊಂದು ಅಸ್ತ್ರ ಇಟ್ಕೊಂಡಿರ್ತಾರೆ ಅವರು. ಈಗ ಸುಬ್ರಹ್ಮಣ್ಯ ಸ್ವಾಮಿಗೆ ವೇಲು, ವೇಲು ಅಂದ್ರೆ ಆ ಅಸ್ತ್ರಗಳು ಆ ಸಮಯದಲ್ಲಿ ಅದು ಅವ್ರಿಗೆ ಕೊಟ್ಟಿರೋದು ಒಂದು ಕಾರಣಕ್ಕಾಗಿ. ಸುಬ್ರಹ್ಮಣ್ಯನ್ಗೆ ತಾಯಿ ಆದಿಶಕ್ತಿನೇ ಪಾರ್ವತಿ ವೇಲು ಆಕೆನಿಂದ ಉತ್ಪನ್ನ ಮಾಡಿ ಕೊಟ್ಟಿರೋದು, ಅದನ್ನ ಇಟ್ಕೊಂಡೆ ಸೂರ್ಯಪದ್ಮನ ಅವರು ಸಂಹಾರ ಮಾಡಿದ್ದು. ಆತರ ಅಂದ್ರೆ ಒಂದೊಂದು ಆಯುಧ, ಒಂದೊಂದು ಆಯುಧಕ್ಕೆ ಒಂದೊಂದು ಕಾರಣ ಇದೆ. ಅದನ್ನ ಯೂಸ್ ಮಾಡ್ಕೋಬೇಕು, ಯಾವ ಯೂಸ್ ಮಾಡ್ಬೇಕು ಅಂತ ಅದಕ್ಕೆ ಒಂದು ರೀತಿ ಇದೆ, ಒಂದು ಪದ್ಧತಿ ಇದೆ. ಅದು ಸಾಮಾನ್ಯವಾಗಿ ಎಲ್ಲರ ಹತ್ರ ಅದು ಇಟ್ಕೊಳಕಾಗಲ್ಲ, ಅದಕ್ಕೆ ಆ ಒಂದು ಶಕ್ತಿ ಬೇಕು, ಅದಕ್ಕೆ ಸಾಧನೆ ಮಾಡಿರ್ಬೇಕು, ನೀವು ಅದಕ್ಕೆ ಅರ್ಹತೆ ಆಗಿರ್ಬೇಕು. ಒಂದು ಗುರು, ಒಂದು ಮಹರ್ಷಿನೋ, ಒಂದು ದೇವತೆಗಳಿಂದ ಅವ್ರ ಹತ್ರದಿಂದ ನಾವು ಅದನ್ನ ಪಡ್ಕೋಬಹುದು. ಇವಾಗ ವಜ್ರ ಇದೆ ಇಂದ್ರಂದು, ಅದು ಬಂದು ದಧೀಚಿ ಮಹಿಷಿ, ದಧೀಚಿ ಮಹರ್ಷಿ ಇದ್ರು, ಅವರು ತುಂಬಾ ದೊಡ್ಡ ತಪಸ್ವಿ. ಒಂದು ರಾಕ್ಷಸ ಬಂದ್ಬಿಟ್ಟು ಅವನು ಎಂತ ವರ ಕೇಳಿದ್ರೆ ಚತುರ್ಮುಖ ಬರೋದ್ರಿಂದ ಯಾವ ಒಂದು ಅಸ್ತ್ರದಿಂದ ಅವನಿಗೆ ಸಾವು ಇಲ್ಲ, ಯಾವ ದೇವತೆಗಳು ದೇವಿಗಳಿಂದ ಎಂಥ ಸಾವೇ ಇಲ್ಲ ಅನ್ ಒಂದು ವರ ತಗೊಂಡ. ಸೊ ಅವನೇನು ಮಾಡ್ದ, ಮೂರು ಲೋಕಗಳಿಗೆ ಯೂಶಲ್ ಆಗಿ ಅವ್ರು ಮಾಡೋದು ಮಾಡ್ತಾರೆ. ಸೊ ಏನು ಮಾಡೋದು ಗೊತ್ತಿಲ್ಲ. ಆವಾಗ ಮಹಾವಿಷ್ಣು ಹತ್ರ ಹೋದ್ಮೇಲೆ ಮಹಾವಿಷ್ಣು ಹೇಳ್ತಾರೆ, ಈ ಥರ ದಧೀಚಿ ಮಹರ್ಷಿ ಇದ್ದಾರೆ, ಅವ್ರ ಹತ್ರ ಹೋಗಿ ಅವ್ರದ್ದು ಬೆನ್ನು ಬೋನ್ ಇದೆಯಲ್ಲ ಅದನ್ನ ಕೇಳಿ, ಅದು ಅವರು ಸಾಧನೆಯಿಂದ ಅದು ವಜ್ರ ಆಗಿದೆ, ಅದರಿಂದ ನೀನು ಅವನ್ನ ಸಂಹಾರ ಮಾಡ್ಬೋದು. ಸೊ ಇವರೆಲ್ಲ ಬಂದು ಅವ್ರನ್ನ ಕೇಳ್ತಾರೆ, ಅವರು ಲೋಕ ಕಲ್ಯಾಣ ಸರಿ ಅಂತ ಅವ್ರೇನು ಮಾಡ್ತಾರೆ, ಅವ್ರ ದೇಹ ಬಿಟ್ಬಿಟ್ಟು ಆಗ್ತಾಳೆ. ಇಂದ್ರ ಬಂದು ಅದನ್ನ ತಗೊಂಡು ಅದು ವಜ್ರ ಇದಾಗ್ತದೆ, ಅದರಿಂದ ಅವ್ರನ್ನ ಸಂಹಾರ ಮಾಡ್ತಾರೆ ಆ ರಾಕ್ಷಸನ. ಅದರಿಂದ ಆವಾಗ ಇಂದ್ರನದು ಆಯುಧ ಬಂದು ಮೇನ್ ವಜ್ರ ಆಯುಧ. ಇದು ಮಹಾವಿಷ್ಣು ಬಂದು ಒಂದ್ಸತಿ ಏನು ಮಾಡ್ತಾರೆ, ಈಶ್ವರನ ಮೇಲೆ ತಪಸ್ಸು ಮಾಡ್ತಾರೆ. ಹೆಂಗಂದ್ರೆ 1008 ಕಮಲಗಳು ತಗೊಂಡ್ಬಂದು ಈಶ್ವರಲಿಂಗ ಹತ್ರ ಕೂತ್ಕೊಂಡು ಅರ್ಚನೆ ಮಾಡ್ತಾರೆ ಅವರು. ಅದು ಈಶ್ವರ ಬಂದು ಟೆಸ್ಟ್ ಮಾಡ್ಬೇಕಂತ ಏನು ಹೇಳ್ತಾರೆ, ಕೊನೆಯಲ್ಲಿ ಒಂದು ಲೋಟಸ್ನ ತಗೊಂಡ್ಬಿಡ್ತಾರೆ ಅವರು. ಮಹಾವಿಷ್ಣು ಗೊತ್ತಾಗಲ್ಲ, 107 ಆದಮೇಲೆ ಒಂದು ಇರಲ್ಲ, ಏನು ಮಾಡೋದು, ಇವ್ರಿಗೆ ಎದ್ದು ಹೋಗೋಕ್ಕಾಗಲ್ಲ, ಯಾರನ್ನು ಕೇಳೋಕ್ಕಾಗಲ್ಲ. ಅವ್ರೇನು ಮಾತ್ರ ಅವಾಗ ಅವ್ರ ಕಣ್ಣು, ಕಮಲನಯನ ಅಂತ ಅವ್ರ ಹೆಸರು, ಇಟ್ ಈಸ್ ಈಕ್ವಲ್ ಟು ಲೋಟಸ್. ಅವ್ರ ಕಣ್ಣು ತೆಗೆದು ಅವರು ಅರ್ಪಿಸ್ತಾರೆ ಭಗವಂತ ಈಶ್ವರನಿಗೆ. ಈಶ್ವರ ಸಾಕ್ಷಾತ್ಕಾರ ಆಗಿ ತುಂಬ ಸಂತೋಷಪಟ್ಟು ಆವಾಗ ಅವ್ರಿಗೆ ಸುದರ್ಶನ ಚಕ್ರ ಕೊಡ್ತಾರೆ. ಅವ್ರಿಗೆ ಈಶ್ವರ ಕೊಟ್ಟಿದೆ ಅದು ಸುದರ್ಶನ ಚಕ್ರ. ಸೊ ಈ ಥರ ಕಥೆಗಳು ಎಷ್ಟೋ ಇದೆ. ನಮ್ಮವರು ಪಾಪ ನಮ್ಮ ವೇದವ್ಯಾಸ ಮಹರ್ಷಿ ಎಲ್ಲವನ್ನೂ ರಚಿಸಿದ್ದಾರೆ. ನಮ್ಮವರು ಅದನ್ನೆಲ್ಲ ಓದೋದು ಬಿಟ್ಬಿಟ್ಟು ಏನೇನೋ ಓದಿ ಏನೇನೋ ತಿಳ್ಕೊಳ್ತಾರೆ. ಎಲ್ಲ ನೀವೇ ತಿಳ್ಕೊಬೋದು, ಬೇರೆಯವ್ರ ತಂದ ಹೇಳಿ ಏಮಾರೋದು ಬೇಡ. ಆ 18 ಪುರಾಣಗಳು ಶ್ರದ್ಧೆ ಭಕ್ತಿಯಿಂದ ನೀವು ಓದಿದ್ರೆ ಅದನ್ನೆಲ್ಲ ಎಲ್ಲ ನಾಲೆಡ್ಜ್ ನಿಮ್ಗೆ ಸಿಗ್ತದೆ.